ಒಂದು ತುಂಬಾ ಎಮೋಷನ್ ಇದೆ ಇವತ್ತು. ಅಂದ್ರೆ ತುಂಬಾ ಮಾತಾಡ್ತೇನೆ ಆಕ್ಚುಲಿ ಪ್ರೆಸ್ ಮೀಟ್ ಗಳಲ್ಲಿ, ಆದರೆ ಇವತ್ತೇನೋ ಮಾತಾಡೋ ತರದ್ದು ಮೂಡ್ ಬೇಕೋ ಆಗ್ತಾ ಇಲ್ಲ. ಅಂದ್ರೆ 5 ಜನ ಡೈರೆಕ್ಟರ್ಸ್, ನನ್ನನ್ನು ಸೇರಿ 5 ಜನ ಡೈರೆಕ್ಟರ್ಸ್ ತುಂಬಾ ಏನು ಒತ್ತಡಗಳು ಇದೆ. ಅಂದ್ರೆ ಇತ್ತೀಚಿನ ಸಿನಿಮಾ ಇಂಡಸ್ಟ್ರಿಯ ಬೆಳವಣಿಗೆಗಳು ಮತ್ತು ಸಿನಿಮಾ ಒಂದು ಥಿಯೇಟರ್ಕಲ್ಲಿ ಸಮಸ್ಯೆಗಳು, ಥಿಯೇಟರ್ಕಲ್ಲಿ ಬಂದಾಗ ಏನೇನೆಲ್ಲ ಆಡಿಯನ್ಸ್ ಹೆಂಗೆ ಯಾವ ಸಿನಿಮಾಗೆ ಎಷ್ಟು ರಿಯಾಕ್ಟ್ ಆಗ್ತಾ ಇದ್ದಾನೆ, ಏನಾಗ್ತಾ ಇದ್ದಾನೆ ಅನ್ನೋದು ಇವತ್ತಿನ ಬೆಳವಣಿಗೆಗಳು ಆಫ್ಟರ್ 20th ಬೇರೆ ಬೇರೆ ಆಗ್ಬಿಟ್ಟಿದೆ. ಅದು ಅದು ಆ ಬೆಳವಣಿಗೆಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದಾಗ, ನೆನ್ಸ್ಕೊಳ್ತಾ ಇದ್ದಾಗ ನಾವು ಯಾವ ಹಂತದಲ್ಲಿ ಇದೀವಿ ಇವಾಗ, ನಮ್ಮ ಸಿನಿಮಾ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋ ಅಂತ ಒಂದು ಟೆನ್ಷನ್ನು. ನನ್ನ ಬ್ಯೂಟಿಫುಲ್ ಸಾಂಗ್ ಒಂದು ಹಾಡಿದ್ದಾರೆ ಕಾಯೋಶ್ವ, ಸಂಗೀತ ಕಟ್ಟಿ ಮ್ಯಾಮ್ ಬಂದಿದ್ದಾರೆ, ಅವ್ರಿಗೆ ತುಂಬಾ ಹೃದಯ ಧನ್ಯವಾದಗಳು, ಮತ್ತು ಸಂತೋಷ್ ವೆಂಕಿ ಅವರಿಗೆ ತುಂಬಾ ಧನ್ಯವಾದಗಳು, ಮತ್ತು ನನ್ನ ಇಡೀ ಟೀಮ್ ಎಲ್ಲರಿಗೂ ಧನ್ಯವಾದಗಳು. ನನ್ನ ಕತೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ, ನನ್ನ ಸಾಕಷ್ಟು ಆಗಿದೆ, ಅದು ಚರ್ಚೆಗಳಾಗಿದ್ದಾವೆ. ನೀವೆಲ್ಲ ಸಿಕ್ಕಾಗ ಅದೊಂದು ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂತ ಅದನ್ನ ಹೇಳಿ 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 ಮೋಸ್ಟ್ಲಿ ಅದನ್ನ ತುಂಬಾ ಜಾಸ್ತಿನೇ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ ನನಗೆ. ಆ ಸಾಂಗ್ ಬಗ್ಗೆ ಮತ್ತು ಅದೊಂದು ಟೀಸರ್ ಬಗ್ಗೆ ಸುಮಾರು ಮಾತಾಡಿದ್ದೀನಿ. ಕರ್ಮ ಅನ್ನೋ ಕಿಶೋರ್ ಸರ್ ಅದರಲ್ಲಿ ಲೀಡ್ ಆಗಿ ಮಾಡಿದ್ದಾರೆ, ಮತ್ತು ಪೃಥ್ವಿ ಅಂಬರ್ ಅವರು ಒಬ್ಬ ಸಾಮಾನ್ಯ ಹುಡುಗನ ಪಾತ್ರದಲ್ಲಿ ಮಾಡಿದ್ದಾರೆ. ಒಬ್ಬ ಕನ್ನಡ ಹೋರಾಟಗಾರನ ವ್ಯಕ್ತಿತ್ವ ಮತ್ತು ಒಬ್ಬ ಕಾಮನ್ ಮ್ಯಾನ್ ಮಧ್ಯದಲ್ಲಿ ನಡೆಯುವಂತ ಅಷ್ಟು ಡಿಸ್ಕಷನ್ಗಳು. ಇವತ್ತು ನಾವು ಒಬ್ಬ ಕನ್ನಡ ಹೋರಾಟಗಾರನ ಮೇಲಿರುವಂತ ಅಪಾದನೆಗಳು ಮತ್ತು ಅವನ ಮೇಲಿರುವಂತ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ವಿಷಯಗಳನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಚರ್ಚೆ ಆಗಿದೆ.